ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ ನೋಡಿ. ಈ ಒಂದು ಹುದ್ದೆ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತೀಯ ವಿಜ್ಞಾನ ಸಂಸ್ಥೆ. ಇಲ್ಲಿ ನೇಮಕಾತಿ ಪ್ರಕರಣ ಬಂದಿರುವಂಥದ್ದು ಯಾವುದೇ ಒಂದು ಪದವಿ ಆಗಿರೋರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿಬಿಡ್ಬೋದಾಗಿದೆ. ಖಂಡಿತವಾಗ್ಲೂ ಈ ರೀತಿಯಾದಂಥ ಅವಕಾಶಗಳಿಗೆ ಪ್ರಯತ್ನ ಕೊಡಿ ಅಂತ ಹೇಳ್ತಾ ನೋಡಿ. ಈ ರೀತಿಯಾಗಿದೆ, ಅಡ್ವರ್ಟೈಸ್ಮೆಂಟ್ ಫಾರ್ ದ ರಿಕ್ರೂಟ್ಮೆಂಟ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಚುಲರ್ ಡಿಗ್ರಿ ವಿತ್ ಮಿನಿಮಮ್ ಆಫ್ 50%, 50% ಮಾರ್ಕ್ಸ್ ಇದ್ದರೆ ಸಾಕು ಬ್ಯಾಚುಲರ್ ಡಿಗ್ರಿಲಿ. ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಇಂಥದೇ ಒಂದು ವಿಷಯ ಅಂತ ಕೊಟ್ಟಿಲ್ಲ, ಬ್ಯಾಚುಲರ್ ಡಿಗ್ರಿ ಆಗಿದ್ದರೆ ಸಾಕು, BA, BCOM, BBA ಎಲ್ಲ ಬ್ಯಾಚುಲರ್ ಡಿಗ್ರಿ ಅವರು ಅಪ್ಲೈ ಮಾಡ್ಕೊಬೋದು. ನೋಡಿ, 76 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಮೀಸಲಾತಿಗಳನ್ನ ನೀವು ನೋಡ್ಕೋಬಹುದು, ಎಷ್ಟನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕ, ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ, ಯಾವುದೇ ರೀತಿ ಅಂತ ಕಾಂಟ್ರಾಕ್ಟ್ ಅಲ್ಲ, ಇದು ಪರ್ಮನೆಂಟ್ ಜಾಬ್. ನೋಡಿ, ನ್ಯಾಷನಲ್ ಇಂಡಿಯನ್ಸ್, ಸೊ ಯಾರು ಬೇಕಾದ್ರೂ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಬಹುದು. ಭಾರತೀಯ ನಾಗರಿಕರು ಅಪ್ಲೈ ಮಾಡ್ಕೊಬಹುದು. 26 ವರ್ಷ ವಯೋಮಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಪೇ ಲೆವೆಲ್ ನೋಡಿ, 21,000 ರಿಂದ 69,000 ಕೂಡ ವೇತನ ಶ್ರೇಣಿ ಇರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. 26 ಇಯರ್ಸ್ ಅಂತ ಹೇಳಿ ಕೂಡ ಕೊಡ್ತಾ ಇರುವಂಥದ್ದು. ಆ್ಯಸ್ ಆನ್ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತು ನೋಡಿ, ನೀವು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಏಜ್ ರಿಲ್ಯಾಕ್ಸೇಷನ್ ವೇರ್ ಎವರ್ ಅಪ್ಲಿಕೇಬಲ್ ಅಡ್ಮಿಸಿಬಲ್ ವಿಲ್ ಬಿ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್. ಖಂಡಿತವಾಗ್ಲೂ 26 ವರ್ಷ ಅಂತಂದರೆ 3 ವರ್ಷ ಸಡಿಲಿಕೆ OBC ಅವ್ರಿಗಿರುತ್ತೆ, 5 ವರ್ಷ SC ST ಕ್ಯಾಂಡಿಡೇಟ್ಸ್ಗಳಿಗೆ ಇರುತ್ತೆ ಅಂತ ಕೂಡ ನೀವು ಭಾಳ ಮುಖ್ಯವಾಗಿ ನೋಡಬೇಕು. ಮತ್ತು ಈ ಒಂದು ನೇಮಕಾತಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತಂದರೆ, ಜಾಬ್ ಓರಿಯೆಂಟೆಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಇಲ್ಲಿ ನಿಮಗೆ ಕೊಡ್ತಾರೆ. 100% ವೇಟೇಜ್ ಇರುತ್ತೆ. ಈ ಜಾಬ್ ಓರಿಯೆಂಟೆಡ್ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಸಿಲೆಬಸ್ಸನ್ನು ಕೂಡ ಅವರೇ ಕೊಟ್ಟಿರುವಂಥದ್ದು. ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಮತ್ತು ಮುಂದಿನ ವಿಷಯವಾಗಿ ಬಂತು ಅಂತಂದರೆ, ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋಡಿ, 6/1/2023 ಕೊನೆ ದಿನಾಂಕ ಆಗಿರುತ್ತೆ. ನೋಡಿ, ಇನ್ನು 2 ದಿನ ನಿಮಗೆ ಸಮಯ ಇರುವಂಥದ್ದು. ಖಂಡಿತವಾಗ್ಲೂ ಆದಷ್ಟು ಬೇಗ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥದ್ದು ಅವರೇ ಈ ಒಂದು ಲಿಂಕ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ನಾನು ಈ ಒಂದು ಅಫಿಷಿಯಲ್ ಲಿಂಕು, ನೋಟಿಫಿಕೇಶನ್ ಲಿಂಕನ್ನು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಪ್ಲೈ ಮಾಡ್ಕೊಬೋದು. ಯಾವುದೇ ತರಹದ ಹಾರ್ಡ್ ಕಾಪಿಯನ್ನು ನೀವು ಕಳಿಸೋ ಹಾಗಿಲ್ಲ, ಡೈರೆಕ್ಟ್ ಬರೀ ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡುವಂಥದ್ದು ಅನ್ನೋದು ಬಹಳ ಮುಖ್ಯವಾಗಿ ನೀವು ನೋಡ್ಕೊಬೇಕಾಗತ್ತೆ. ಯಾವ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾರೆ. ನೋಡಿ, ಇಲ್ಲಿ ಅಪ್ಲಿಕೇಶನ್ ಫೀಸ್ ಈ ರೀತಿಯಾಗಿದೆ. ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC ST, ಫಿಸಿಕಲಿ ಚಾಲೆಂಜ್, ಎಕ್ಸ್ ಸರ್ವಿಸ್ ಮ್ಯಾನ್, ಟ್ರಾನ್ಸ್ಜೆಂಡರ್ ವುಮೆನ್ ಶೆಲ್ ಪೇ ಪ್ರೊಸೆಸಿಂಗ್ ಫೀ ಆಫ್ 50 ರುಪೀಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಅದರ್ ಕ್ಯಾಂಡಿಡೇಟ್ ಶೆಲ್ ಪೇ ಅಪ್ಲಿಕೇಶನ್ ಫೀಸ್ ಆಫ್ 450 ಆ್ಯಂಡ್ ಪ್ರೊಸೆಸಿಂಗ್ ಫೀ ಆಫ್ 50. ಅರ್ಥ ಆಯ್ತಲ್ಲ. SC ST ಕ್ಯಾಂಡಿಡೇಟು, ಫಿಸಿಕಲಿ ಚಾಲೆಂಜ್, ಎಕ್ಸ್ ಸರ್ವಿಸ್ ಮ್ಯಾನು, ಮಹಿಳಾ ಅಭ್ಯರ್ಥಿಗಳಿಗೆ ಬರೀ ₹50 ಫೀಸನ್ನು ಕೂಡ ಕಟ್ಟಬೇಕಾಗತ್ತೆ ನೀವು. ಬೇರೆ ಅಭ್ಯರ್ಥಿಗಳು ಅಂದರೆ ಜನರಲ್ಲು OBC ಅಭ್ಯರ್ಥಿಗಳಿಗೆ ₹450 ನೀವು ಕಟ್ಟಬೇಕಾಗತ್ತೆ ಅಪ್ಲಿಕೇಶನ್ ಫೀಸು, ಪ್ಲಸ್ ₹50 ಅಂದರೆ ಒಟ್ಟು ₹500 ಫೀಸನ್ನು ನೀವು ಕಟ್ಟಬೇಕಾಗತ್ತೆ. ಫೀ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರೀಫಂಡೆಡ್, ಯಾವುದೇ ತರಹ ರೀಫಂಡಿಂಗ್ ಇರೋದಿಲ್ಲ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಇಂದಲೇ ನಾನು ಈ ಒಂದು ಇನ್ಫಾರ್ಮೇಷನ್ ತಗೊಳ್ತಾ ಇರೋದು. ವೆಬ್ಸೈಟನ್ನು ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ರೀತಿಯಾಗಿದೆ. ಸೆಲೆಕ್ಟೆಡ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ಫಾರ್ಮ್ಡ್ ಥ್ರೂ ಇಮೇಲ್ ಅಂತ ಕೂಡ ಕೊಡ್ತಾರೆ. ಇಮೇಲ್ ಮೂಲಕ ಅವ್ರು ನಿಮಗೆ ತಿಳಿಸ್ಕೊಡುವಂಥದ್ದು. ನೋಡಿ, ಅಫಿಷಿಯಲ್ ವೆಬ್ಸೈಟ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ IISC ಕೆರಿಯರ್ಸ್ ರೆಗ್ಯುಲರ್ ಪೊಸಿಷನ್ಸ್ಗೆ ಬಂದ ತಕ್ಷಣ ಇಲ್ಲಿ ರೆಕ್ರೂಟ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇಲ್ಲಿ ತಗೊಳ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಅಧಿಸೂಚನೆ ಇಂಗ್ಲಿಷ್ ವರ್ಷನ್ನು, ಕನ್ನಡ ವರ್ಷನ್ನು, ಹಿಂದಿ ವರ್ಷನ್ ಮೂರರಲ್ಲೂ ನಿಮಗೆ ಸಿಗುತ್ತೆ. ಕನ್ನಡ ಕೂಡ ನೀವು ವರ್ಷನಲ್ಲಿ ಓದ್ಕೋಬೋದು. ಮತ್ತು ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಲಿಂಕು, ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲ ಕೂಡ ಇಲ್ಲೇ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಜಾಬ್ ಓರಿಯೆಂಟೆಡ್ ಆಪ್ಟಿಟ್ಯೂಡ್ ಟೆಸ್ಟು ಯಾವ ರೀತಿಯಾಗಿ ಇರುತ್ತೆ ಮತ್ತು ಯಾವಾಗ ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ. 19 ತಾರೀಕು ಫೆಬ್ರವರಿ 2023 ಈ ಒಂದು ಇರುವಂಥದ್ದು, ಈ ಒಂದು ಟೆಸ್ಟ್ ಇರುವಂಥದ್ದು. ಅದಕ್ಕೂ ಮುಂಚೆ ನಿಮಗೆ ಎಲ್ಲ ಶಾರ್ಟ್ ಲಿಸ್ಟ್ ಆದಂಥ ವಿಷಯ ನಿಮ್ಮ ಒಂದು ಇಮೇಲ್ಗೆ ಬರುತ್ತೆ. ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಂಗ್ಲೀಷ್ ವರ್ಷನಲ್ಲಿ ಇದೆ, ಕನ್ನಡದಲ್ಲೂ ಇದೆ, ಹಿಂದಿಲೂ ಇದೆ. ಮತ್ತು ಜಾಬ್ ಡಿಸ್ಕ್ರಿಪ್ಷನ್ ಯಾವ ರೀತಿಯಾದಂಥ ಉದ್ಯೋಗ ಇರುತ್ತೆ ಅನ್ನೋದು ಕೂಡ ನಿಮಗೆ ಇಂಗ್ಲೀಷ್, ಕನ್ನಡ, ಹಿಂದಿಯಲ್ಲಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಟ್ರೈ ಬ್ರೇಕರ್ ರೂಲ್, ಸೊ ಯಾವ ರೀತಿಯಾದಂಥ ರೂಲ್ಸ್ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದನ್ನ ನೀವು ಓದ್ಕೊಂಡು ನೀವು ಅಪ್ಲೈ ಮಾಡ್ಕೋಬೇಕು. ನೋಡಿ, ಸ್ಟಿಲ್ ಓಪನ್ ಸ್ಟೇಟಸ್ ಅಲ್ಲಿದೆ. 6/1/2023 ಕೊನೆ ದಿನಾಂಕ ಆಗಿರುತ್ತೆ. ಖಂಡಿತವಾಗ್ಲೂ ಅಷ್ಟರಲ್ಲಿ ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬೈ.